ಕಿರಾತಕ ಹೆಂಡತಿ ಸ್ಕೆಚ್ ಗಂಡ ಕಥಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಹತ್ತು ದಿನದ ಹಿಂದೆ, ಕೇವಲ ಹತ್ತೇ ಹತ್ತು ದಿನದ ಹಿಂದೆ ಜೀವಂತ ವ್ಯಕ್ತಿಯ ಕೈಕಾಲು ಕಟ್ಟಿ ನಾಲಿಗೆ ಎಸೆದು ಕೊಲೆ ಮಾಡಿದ್ದ ನಿಗೂಢ ರಹಸ್ಯ ಬಯಲಾಗಿದೆ. ಪ್ರಿಯತಮೆಯ ಆದೇಶ ಪಾಲಿಸಿ ಕೊಲೆಗೈದ ಪ್ರಿಯಕರ, ಈತನ ಸ್ನೇಹಿತ ಮತ್ತು ಆಕೆಯೂ ಜೈಲು ಪಾಲಾಗಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಅಂದಹಾಗೆ ಅದು ನವೆಂಬರ್ 28 ಮೈಸೂರಿನ ನಂಜನಗೂಡು ತಾಲೂಕಿನ ಅಡಹಳ್ಳಿ ಗ್ರಾಮದಲ್ಲಿ ಶಿವರಾಜ್ ಎಂಬಾತ ನಾಪತ್ತೆಯಾಗಿದ್ದ. ಕೂಲಿ ಕೆಲಸ ಮಾಡ್ತಾ ಇದ್ದ ಶಿವರಾಜ್ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ ಊರಲ್ಲಿ ಯಾರ ಕಣ್ಣಿಗೂ ಕಾಣದಂತಾಗಿ ಹೋಗಿದ್ದು ಕೊಂಚ ಅನುಮಾನ ಮೂಡಿಸಿತ್ತು. 6 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಶಿವರಾಜ್ ಪಕ್ಕದಲ್ಲೇ ಇರುವ ಚಕ್ಕೂರು ಗ್ರಾಮದ ಸೌಮ್ಯಳ ಜೊತೆ ಅಡಹಳ್ಳಿಯಲ್ಲೇ ಸಂಸಾರ ಮಾಡ್ತಿದ್ದ. ಗಂಡ ನಾಪತ್ತೆಯಾಗಿ 1 ವಾರ ಕಳೆದರೂ ಹೆಂಡತಿ ಸೌಮ್ಯ ಮಾತ್ರ ಪೊಲೀಸರಿಗೆ ದೂರು ಕೊಟ್ಟಿರಲೇ ಇಲ್ಲ. ಡಿಸೆಂಬರ್ 4ರಂದು ಅಡಹಳ್ಳಿ ಸಮೀಪದಲ್ಲಿ ಹಾದು ಹೋಗಿರುವ ನಾಲೆಯಲ್ಲಿ ಅಪರಿಚಿತ ಶವವೊಂದು ಪತ್ತೆಯಾಗಿತ್ತು. ಆದರೆ ಅದು ಅಡಹಳ್ಳಿಯಿಂದ 12 ಕಿಲೋಮೀಟರ್ ದೂರದಲ್ಲಿದ್ದ ಕಪ್ಪುಸೋಗೆ ಗ್ರಾಮದಲ್ಲಿ ಪತ್ತೆಯಾಗಿತ್ತು. ಪೊಲೀಸರು ತನಿಖೆ ಚುರುಕುಗೊಳಿಸಿದಾಗ ಮೃತ ವ್ಯಕ್ತಿಯ ಮೇಲಿನ ಟ್ಯಾಟೋ ಆತನ ಗುರುತು ಪತ್ತೆಗೆ ಸಹಾಯವಾಯಿತು. ಆಗಲೇ ಗೊತ್ತಾಗಿತ್ತು, ಅಡಹಳ್ಳಿಯಲ್ಲಿ ನಾಪತ್ತೆಯಾಗಿದ್ದ ಶಿವರಾಜ್ ನಾಲೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಅಂತ. ಇನ್ನು ಈ ಸಾವಿನ ತನಿಖೆ ಕೈಗೆತ್ತಿಕೊಂಡ ಪೊಲೀಸರಿಗೆ ಸಹಜವಾಗಿ ಅನುಮಾನ ಮೂಡಿದ್ದು ಆತನ ಪತ್ನಿ ಸೌಮ್ಯಳ ಮೇಲೆ. ಕಾರಣ, ಗಂಡ ನವೆಂಬರ್ 28ರಂದು ನಾಪತ್ತೆಯಾಗಿದ್ರು ಹೆಂಡತಿ ಮಾತ್ರ ಡಿಸೆಂಬರ್ 4ನೇ ತಾರೀಕಿನವರೆಗೂ ಯಾಕೆ ದೂರು ಕೊಟ್ಟಿಲ್ಲ ಅಂತ. ತನಿಖೆ ನಡೆಸಿದಾಗ ಪತ್ನಿಯ ಅಕ್ರಮ ಸಂಬಂಧದ ಗುಟ್ಟು ರಟ್ಟಾಗಿತ್ತು. ಕೂಲಿ ಕೆಲಸ ಮಾಡ್ತಿದ್ದ ಶಿವರಾಜ್ ನಿತ್ಯ ಕೆಲಸಕ್ಕೆ ಹೋಗ್ತಿದ್ದ. ಮನೆ ನಿರ್ವಹಣೆಗಾಗಿ ತಾನೂ ಕೆಲಸಕ್ಕೆ ಹೋಗುವ ನಿರ್ಧಾರ ಮಾಡಿದ್ದ ಶಿವರಾಜ್ ಪತ್ನಿ ಸೌಮ್ಯ ಶುಂಠಿ ಬಿಡಿಸುವ ಕೆಲಸ ಆರಂಭಿಸಿದ್ಲು. ಈ ಕೆಲಸಕ್ಕೆ ಅಕ್ಕಪಕ್ಕದ ಊರುಗಳಿಗೆ ಹೋಗ್ತಾ ಇದ್ದ ಸೌಮ್ಯ ನಿತ್ಯ ಆಟೋವೊಂದರಲ್ಲಿ ಪ್ರಯಾಣಿಸ್ತಾ ಇದ್ಲು. ಆ ಆಟೋ ಚಾಲಕ ಯೋಗೀಶ್ ಸೌಮ್ಯಳ ಜೊತೆ ಸ್ನೇಹ ಬೆಳೆಸಿದ್ದ. ಸ್ನೇಹದಿಂದ ಸಲುಗೆಯಾಗಿ ಅತಿಯಾದ ಸಲುಗೆ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಈ ವಿಷಯ ಶಿವರಾಜ್ಗೂ ತಿಳಿದಾಗ ಯೋಗೀಶ್ಗೆ ವಾರ್ನಿಂಗ್ ಮಾಡಿ ಪತ್ನಿಯನ್ನ ಕೆಲಸದಿಂದ ಬಿಡಿಸಿದ್ದ. ಆದರೆ ಪ್ರಿಯಕರನ ಮೋಹಕ್ಕೆ ಒಳಗಾಗಿದ್ದ ಸೌಮ್ಯ ಪತಿಯನ್ನೇ ಹತ್ಯೆ ಮಾಡುವ ಸ್ಕೆಚ್ ಹಾಕಿಸಿ ಪ್ರಿಯಕರನ್ನ ಯೋಗೀಶ್ಗೆ ಹೇಳಿ ಪತಿ ಶಿವರಾಜನನ್ನ ನಿಗೂಢವಾಗಿ ಕೊಲೆ ಮಾಡಿಸಿದ್ದಾಳೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಪತಿಯ ಚಾಪ್ಟರ್ ಕ್ಲೋಸ್ ಮಾಡಿಸಲು ಮುಂದಾದ ಸೌಮ್ಯಳ ಆದೇಶ ಪಾಲಿಸಿ ಕೊಲೆಗೈದ ಪ್ರಿಯಕರ ಯೋಗೀಶ್ ಮತ್ತು ಆತನ ಸ್ನೇಹಿತ ಚಲುವರಾಜ್ ಜೊತೆ ಸೇರಿ ಶಿವರಾಜ್ ಮರ್ಡರ್ಗೆ ಪ್ಲಾನ್ ಮಾಡಿದ್ದ. ಶಿವರಾಜ್, ನಾನಿನ್ನು ಮುಂದೆ ನಿನ್ನ ಪತ್ನಿ ಸಹವಾಸಕ್ಕೆ ಹೋಗಲ್ಲ, ಕೊನೆ ದಿನ ಪಾರ್ಟಿ ಮಾಡೋಣ ಬಾ ಅಂತ ಕರೆಸಿ ಶಿವರಾಜ್ಗೆ ಕಂಠಪೂರ್ತಿ ಕುಡಿಸಿದ್ದಾರೆ. ಆನಂತರ ಆತನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ಕೈಕಾಲುಗಳನ್ನ ಕಟ್ಟಿ ನಾಲೆಗೆ ಎಸೆದಿದ್ದಾರೆ. ಅಡಹಳ್ಳಿ ಗ್ರಾಮದಿಂದ 12 ಕಿಲೋಮೀಟರ್ ದೂರದ ಕಪ್ಪುಸೋಗೆ ಗ್ರಾಮದಲ್ಲಿ ಡಿಸೆಂಬರ್ 4ರಂದು ಸಿಕ್ಕ ಶವ ಶಿವರಾಜನದ್ದೇ ಆಗಿತ್ತು. ತನಿಖೆಯನ್ನ ಚುರುಕುಗೊಳಿಸಿದಾಗ 3 ಹಂತಕರ ಮಾಸ್ಟರ್ ಪ್ಲಾನ್ ಬಯಲಿಗೆ ಬಂದಿದೆ. ಅಂತಿಮವಾಗಿ ಸೌಮ್ಯ, ಯೋಗೀಶ್ ಹಾಗೂ ಚಲುವರಾಜನನ್ನ ಬಂಧಿಸಿರುವ ಪೊಲೀಸರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ.
ಒಟ್ಟಿನಲ್ಲಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ ಹೆಂಡತಿಯೇ ಕೊಲೆ ಮಾಡಿಸಿದ್ದು ಪ್ರೇಯಸಿಯ ಪ್ರೇಮದ ಬಲೆಯಲ್ಲಿ ಸ್ನೇಹಿತನು ಜೈಲು ಸೇರುವಂತೆ ಮಾಡಿದ್ದಾನೆ ಯೋಗೇಶ್ ಸದ್ಯ ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳು ಜೈಲಿನಲ್ಲೇ ಕಂಬಿ ಎಣಿಸುತ್ತಿದ್ದಾರೆ ಪರಪುರುಷನ ಸಹವಾಸ ಮಾಡೋದಾದ್ರೆ ಈ ಮದುವೆ ಯಾಕೆ ಬೇಕು ಸಂಸಾರ ಯಾಕೆ ಬೇಕು ಅಲ್ವಾ ಇದಾಗಿತ್ತು ಈ ಹೊತ್ತಿನ ಕಿರಾತಕಿ ಹೆಂಡತಿ ಸ್ಕೆಚ್ ಗಂಡ ಕಥಂ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ